हेलो माय डियर फ्रेंड्स, वेलकम टू बेंजीन केमिस्ट्री यूट्यूब चैनल। डियर फ्रेंड्स, इवत ना डिस्कस ऑर्गेनिक केमिस्ट्री बरुवंत मोस्ट इंपॉर्टेंट टॉपिक अन्नु डिस्कस माडोण, दैट इज एल्डिहाइड्स, कीटोन्स एंड कार्बोक्सिलिक एसिड्स। ओके डियर फ्रेंड्स, ई टॉपिक अल्ली बरुवंत मोस्ट एक्सपेक्टेड क्वेश्चन अन्नु नोडोण। होदा डियर फ्रेंड्स, नोडि इदर वेटेज एष्टु इदे अंतंद्रे, द वेटेज आफ् दिस एंटायर टॉपिक इस 11 मार्क। एष्टु मार्क इदे? 11 मार्क। इल्ली नोडि 1 मार्क दु 1 क्वेश्चन बरुत्ते, 5 मार्क दु 2 क्वेश्चन्स बरुत्ते। ओदा नोडि, नीवु आर्गेनिक केमिस्ट्री अल्ली एल्ला टॉपिक अन्नु प्रिपेयर आद्रे स्कोर तुंबा चेन्नागुत्ते। होदा नोडि फ्रेंड्स, इल्ली एनिदे गोत्ता, 1 मार्क क्वेश्चन्स अल्ली ಏನ್ ಮಾಡ್ತಾರೆ ಅಂತಂದ್ರೆ, ಯಾವ ತರ ಬೇಕಾದ್ರೆ ಕ್ವಶನ್ ಕೇಳಬಹುದು. ಇಲ್ಲಿ ಏನ್ ಮಾಡ್ತಾರೆ ನೋಡಿ, ಒಂದಿಷ್ಟು ಟೈಪ್ ನೋಡ್ತಾ ಹೋಗಿ. ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಇಲ್ಲಿ ಕಾರ್ಬನ್, ಇಲ್ಲಿ ಸಿ ಡಬಲ್ ಬಾಂಡ್ ಓಯರ್ ಇರುತ್ತಲ್ಲ, ಇದು ಹೈಬ್ರಿಡೈಸೇಷನ್ ಕ್ಯಾಥರೈಟ್ ಇಸ್ ಆಲ್ವೇಸ್ ಎಸ್ ಪಿ ಟು. ಹೌದಾ? ಆಮೇಲೆ ಐ ಪಿ ಎಸ್ ನಿಯಮನೆ ಕೇಳ್ತಾರೆ ಆಲ್ಡಿಹೈಡ್ದು. ವಿಚ್ ರೀಜೆಂಟ್ ಈಸ್ ಯೂಸ್ಡ್ ಇನ್ ಇಟಾಡ್ ರಿಯಾಕ್ಷನ್? ಸಿ ಆರ್ ಓ ಟು ಸಿ ಎಲ್ ಟು, ಕ್ರೋಮೈಲ್ ಕ್ಲೋರೈಡ್. ಹೌದಾ? ಆಮೇಲೆ ಇಲ್ಲಿ ನೋಡಿ, ಫಾರ್ಮಾಲ್ಡಿಹೈಡ್ ಅಂಡರ್ಗೋ ಕನಿಜೋಸ್ ರಿಯಾಕ್ಷನ್. ಈ ಥರ ಕ್ವಶನ್ ಕೊಟ್ಟಿರ್ತಾರೆ, ಇದ್ಕೊಂಡು ಟ್ರಿಕ್ ಹೇಳ್ತೀನಿ ನಿಮಗೆ. ಹೌದಾ? ಯಾವುದು ಅಂಡರ್ಗೋ ಖನಿಜೋಜ್ ರಿಯಾಕ್ಷನ್ ಅಂತ ಕೊಡ್ತಾರಲ್ಲ, ಖನಿಜೋಜ್ ರಿಯಾಕ್ಷನ್. ಹೌದಾ? ರೀಸನ್ ಏನಂತಂದ್ರೆ, ಡ್ಯೂ ಟು ದಿ ಅಬ್ಸೆನ್ಸ್ ಆಫ್ ಅಲ್ಪ ಹೈಡ್ರೋಜನ್ ಆಟಮ್. ನೆನ್ಪಿಟ್ಕೊಳ್ಳಿ, ಖನಿಜೋಜ್ ರಿಯಾಕ್ಷನ್ ಆಗಬೇಕಾದ್ರೆ ಅಲ್ಪ ಹೈಡ್ರೋಜನ್ ಇರಬಾರ್ದು. ಸೊ ಕೇಳ್ತಾರೆ ಕ್ವಶನ್, ವೈ ಫಾರ್ಮಾಲ್ಡಿಹೈಡ್ ವಿಲ್ ಅಂಡರ್ಗೋ ಖನಿಜೋಜ್ ರಿಯಾಕ್ಷನ್? ರೀಸನ್ ಏನು? ಅಲ್ಪ ಹೈಡ್ರೋಜನ್ ಇಲ್ಲ. ಅಲ್ಡಾಲ್ ಮೇಲೂ ರಿಯಾಕ್ಷನ್ ಬರುತ್ತೆ ಇಲ್ಲಿ. ವೈ ದಿಸ್ ಕಂಪೌಂಡ್ ಅಂಡರ್ಗೋ ಅಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್? ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಅಲ್ಪ ಹೈಡ್ರೋಜನ್ ಅಲ್ಲಿ. ಅದು ಇಲ್ಲಿದೆ ನೋಡಿ, ಇಥನಾಲ್ ಅಂಡರ್ಗೋ ಅಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ರೀಸನ್ ಏನು? ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಅಲ್ಪ ಹೈಡ್ರೋಜನ್. ಇಲ್ಲಿ ಅಲ್ಪ ಹೈಡ್ರೋಜನ್ ಏನಿರುತ್ತೆ? ಪ್ರೆಸೆಂಟ್ ಇರುತ್ತೆ ಇಲ್ಲಿ ಅಲ್ಡಾಲ್ ಅಲ್ಲಿ. ಹೌದಾ? ಇಲ್ಲಿ ಅಲ್ಪ ಹೈಡ್ರೋಜನ್ ಅಬ್ಸೆಂಟ್ ಇರುತ್ತೆ, ನೆನ್ಬಿಟ್ಟು ಕೂಡ. ಹೌದಾ? ಆಮೇಲೆ ಈ ಥರ ಕ್ವಶನ್ಗಳು ಜಾಸ್ತಿ ಬರೋ ಚಾನ್ಸಸ್ ಇದೆ ನೋಡಿ. ಬಿಟ್ವೀನ್ ಅಲ್ಡಿಹೈಡ್ಸ್ ಅಂಡ್ ಕಿಟೋನ್, ವಿಚ್ ಒನ್ ಈಸ್ ಕನ್ಫರ್ಮ್ಡ್ ಯೂಸಿಂಗ್ ಟಾಲನ್ಸ್ ರಿಯಜೆಂಟ್? ಟಾಲನ್ಸ್ ರಿಯಜೆಂಟ್ ಯೂಸ್ ಮಾಡಿದ್ರೆ ಯಾವುದು ಕನ್ಫರ್ಮ್ ಆಗುತ್ತೆ, ಅಥವಾ ಫೆಲಿಂಗ್ಸ್ ರಿಯಜೆಂಟ್ ಯೂಸ್ ಮಾಡಿದ್ರೆ ಯಾವುದು ಕನ್ಫರ್ಮ್ ಆಗುತ್ತೆ? ನೆನ್ಬಿಟ್ಕೊಳ್ಳಿ, ಅಲ್ಡಿಹೈಡ್ ಮಾತ್ರ ರಿಯಾಕ್ಟ್ ಮಾಡುತ್ತೆ, ಕೀಟೋನ್ಸ್ ಡು ನಾಟ್ ರಿಯಾಕ್ಟ್ ವಿತ್ ಟಾಲನ್ಸ್ ರಿಯಜೆಂಟ್ ಆ್ಯಂಡ್ ಫೆಲಿಂಗ್ ಸೊಲ್ಯೂಷನ್. ಹೌದಾ? ಆಮೇಲೆ ಐ ಪಿ ಎಸ್ ನೇಮೇಲೆ ಕ್ವಶನ್ ಬರೋ ಚಾನ್ಸಸ್ ಭಾಳ ಇದೆ. ಹೌದಾ? ಆಮೇಲೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಆರ್ ಹೈಯರ್ ದ್ಯಾನ್ ಹೈಡ್ರೋಕಾರ್ಬನ್ಸ್. ರೀಸನ್ ಏನು ಕೇಳ್ತಿದ್ದಾರೆ. ಹೌದಾ? ಆಮೇಲೆ ಈ ಥರ ಕ್ವಶನ್ ಬರೋದು ಚಾನ್ಸಸ್ ಜಾಸ್ತಿ. ಇದು ದಿಸ್ ಈಸ್ ಪ್ಯೂರ್ಲಿ ಫ್ರಾಮ್ ಕಾರ್ಬಾಕ್ಸಿಲಿಕ್ ಆಸಿಡ್ ಪಾರ್ಟ್. ಹೌದಾ? ಅಸಿಡಿಕ್ ಸ್ಟ್ರೆಂತಲ್ಲಿ ಏನು ಮಾಡೋಕೆ ಹೋಗೋಣ, ಅರೇಂಜ್ಮೆಂಟ್ ಮಾಡಬೇಕು. ಅರೇಂಜ್ ಅಕಾರ್ಡಿಂಗ್ ಟು ದೇರ್ ಇನ್ಕ್ರೀಸಿಂಗ್ ಅಸಿಡಿಕ್ ಸ್ಟ್ರೆಂತ್ ಆರ್ ಡಿಕ್ರೀಸಿಂಗ್ ಅಸಿಡಿಕ್ ಸ್ಟ್ರೆಂತ್ ಅಂತ ಕೇಳ್ತಾರೆ. ಅರೇಂಜ್ಮೆಂಟ್ ಮಾಡಬೇಕು. ಸೊ ಇದನ್ನು ಅಸಿಡಿಟಿಯನ್ನು ಒಂಚೂರು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಸಿಡಿಕ್ ನೇಚರ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಚೂರು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಮೇಲೂ ಬರ್ಬೋದು, ಸಮಟೈಮ್ಸ್ ಫಿನಾಲ್ಸ್ ಮೇಲೂ ಬರ್ಬೋದು. ಹೌದಾ? ಆಮೇಲೆ ಸ್ಟಿಫನ್ಸ್ ರಿಯಾಕ್ಷನ್ ಅಲ್ಲಿ ಯಾವ ರಿಯಾಜೆಂಟ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಹೌದಾ? ನೇಮ್ ದಿ ಪ್ರೊಡಕ್ಟ್ ಆಪ್ಟೇನ್ಡ್ ವೆನ್ ಅಲ್ಡಿಹೈಡ್ಸ್ ಆರ್ ಆಕ್ಸಿಡೈಸ್ಡ್. ಅಲ್ಡಿಹೈಡ್ ಆಕ್ಸಿಡೈಸ್ ಮಾಡಿದ್ರೆ ಏನು ಬರುತ್ತೆ? ಆನ್ಸರ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಹೌದಾ? ಟಾಲನ್ಸ್ ರಿಯಾಜೆಂಟ್ ಅಂದರೆ ಏನು? ಫಿಲಿಂಗ್ ಸೊಲ್ಯೂಷನ್ ಅಂದರೆ ಏನು? ವಾಟ್ ಈಸ್ ಫಾರ್ಮಲಿನ್? ಈ ಥರದ್ದೆಲ್ಲ ಕ್ವಶನ್ ಬರುತ್ತೆ. ಹೌದಾ? ನೋಡಿ, ವಿಚ್ ಟೈಪ್ ಆಫ್ ಅಲ್ಡಿಹೈಡ್ಸ್ ವಿಲ್ ಅಂಡರ್ಗೋ ಖನಿಜೋಜ್ ರಿಯಾಕ್ಷನ್? ಯಾವ ಟೈಪ್ ಹೇಳಿ, ಯಾವಾಗಲೇ ಹೇಳಿದ್ನಲ್ಲ. ಎಸ್, ವೆರಿ ಗುಡ್. ವಿಚ್ ಡು ನಾಟ್ ಕಂಟೈನ್ ಅಲ್ಪ ಹೈಡ್ರೋಜನ್. ಹೌದಾ? ವಿಚ್ ಟೈಪ್ ಆಫ್ ಕಂಪೌಂಡ್ ಕ್ಯಾನ್ ಅಂಡರ್ಗೋ ಅಲ್ಡಾಲ್ ಕಂಡೆನ್ಸೇಷನ್? ಎಸ್, ವೆರಿ ಗುಡ್. ಸೊ ವಿಚ್ ಕಂಟೈನ್ಸ್ ಅಲ್ಪ ಹೈಡ್ರೋಜನ್. ಇಲ್ಲಿ ನೇಮ್ ದ ರಿಯಾಕ್ಷನ್ ಅಂತ ಈ ಥರ ಕೊಟ್ಟಿರ್ತಾರೆ, ಒಂದು ರಿಯಾಕ್ಷನ್ ಕಂಪ್ಲೀಟ್ ಮಾಡಿರ್ತಾರೆ, ಅದನ್ನು ನೇಮ್ ಮಾಡಬೇಕು. ಹೌದಾ? ಇಲ್ಲಿ ಈ ಟಾಪಿಕಲ್ಲಿ ಫ್ರೆಂಡ್ಸ್ ಒಂದಿಷ್ಟು ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸ್ ಇದೆ, ಬಟ್ ದೋಸ್ ಆಲ್ ಆರ್ ಸಿಂಪಲ್. ಅವುಗಳನ್ನ ಒಂಚೂರು ನೀವು ಕರೆಕ್ಟಾಗಿ ಪ್ರಿಪೇರ್ ಆದರೆ ಈ ಟಾಪಿಕಲ್ಲಿ ನೀವು ಜಾಸ್ತಿ ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ, 110%. ಅದರಲ್ಲೇನೂ ಡೌಟ್ ಇಲ್ಲ. ನೋಡಿ, ಯಾವಂತಂದರೆ ರೋಜರ್ಮನ್ ರಿಡಕ್ಷನ್ನು, ಸ್ಟಿಫನ್ಸ್ ರಿಡಕ್ಷನ್ನು, ಈಟಾಡ್ ರಿಯಾಕ್ಷನ್ನು, ಗಟರ್ಮನ್ ಕೋಚ್ ರಿಯಾಕ್ಷನ್, ಫೆಡಲ್ ಕ್ರಾಫ್ಟ್ ಅಲ್ಕೈಲೇಷನ್, ಅಸೈಲೇಷನ್, ಎರಡೂ ಇಲ್ಲಿ. ಫೆಡಲ್ ಕ್ರಾಫ್ಟ್ ಅಲ್ಕೈಲೇಷನ್ ಮತ್ತು ಅಸೈಲೇಷನ್, ವುಲ್ಫ್ ಕಿಶ್ನ್ ರಿಡಕ್ಷನ್ನು, ಕ್ಲೆಮೆನ್ಸನ್ಸ್ ರಿಡಕ್ಷನ್ನು, ಟಾಲನ್ಸ್ ಆ್ಯಂಡ್ ಫಿಲ್ಲಿಂಗ್ಸು, ಐಡೋಫಾರ್ಮ್ ಟೆಸ್ಟು, ಅಲ್ಡಾಲ್ ಕಂಡೆನ್ಸೇಷನ್, ಖನಿಜೋಜ್ ರಿಯಾಕ್ಷನ್, ಇವೆರಡೋದ್ರ ಮೇಲಿಂದ ಅಂತೂ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ 100%. ಸೊ ದಿಸ್ ಇಸ್ ಫ್ರಾಮ್ ಕಾರ್ಬಾಕ್ಸಿಲಿಕ್ ಆಸಿಡ್ ಫಾರ್ಟ್, ಕಾರ್ಬಾಕ್ಸಿಲಿಕ್ ಆಸಿಡ್ ಪಾರ್ಟ್ದಿಂದ ಬರೋದಿದ್ದು. ಅದ ಈ ಸ್ಟ್ರಿಫಿಕೇಶನ್ ಅಂತ ಕೇಳಕ್ಕೆ ಹೇಳ್ತಾರೆ.
ಡಿಕಾರ್ಬಾಕ್ಸಿಲೇಷನ್ ಎಚ್ ವಿ ಜೆಡ್ ರಿಯಾಕ್ಷನ್ ಹೌದಾ. ಸೊ ಈ ಎರಡರಲ್ಲಿ ಒಂದಂತೂ 100% ಬರುತ್ತೆ, ಎಚ್ ವಿ ಜೆಡ್ ಅಥವಾ ಈಸ್ಟ್ರಿಫಿಕೇಶನ್ ಹೌದಾ. ಸಿ ಡಿಯರ್ ಫ್ರೆಂಡ್ಸ್, ಇವೆಲ್ಲ ಕ್ವಶನ್ಸ್ ಎಲ್ಲಿ ಬರುತ್ತೆ ಗೊತ್ತಾ, ಜಾಸ್ತಿ ಕಂಪ್ಲೀಟ್ ದಿ ಫಾಲೋವಿಂಗ್ ರಿಯಾಕ್ಷನ್ ಅಂತ ಕೊಟ್ಟಿರ್ತಾರೆ, ಅಲ್ಲಿನೂ ಬರ್ತವೆ ಹೌದಾ. ನೇಮ್ ದಿ ಫಾಲೋವಿಂಗ್ ರಿಯಾಕ್ಷನ್ ಅಂತ ಕೊಟ್ಟಿರ್ತಾರೆ, ಅಲ್ಲಿನೂ ಬರ್ತವೆ. ಅಥವಾ ರಿಯಾಕ್ಟೆಂಟ್ ಪ್ರೊಡಕ್ಟ್ ಕೊಟ್ಟಿರ್ತಾರೆ, ರಿಯಜೆಂಟ್ ಮೆನ್ಷನ್ ಮಾಡಿರ್ತಾರೆ, ರಿಯಜೆಂಟ್ ಮೆನ್ಷನ್ ಮಾಡಿ ಅಂತ ಕೇಳ್ತಾರೆ, ಅಲ್ಲಿ ಬರ್ತವೆ. ದೀಸ್ ಟೈಪ್ ಆಫ್ ಕ್ವಶನ್ಸ್ ಆರ್ ಮೇನ್ಲಿ ಆಸ್ಕ್ಡ್ ಆನ್ ಬೇಸ್ಡ್ ಆನ್ ನೇಮ್ಡ್ ರಿಯಾಕ್ಷನ್. ಇವೆಲ್ಲ ಇವೇ ಈ ಥರ ಏನಿರುತ್ತಲ್ಲ, ಈ ಕ್ವಶನ್ ಅನ್ನು ನಾವು ಜಾಸ್ತಿ ನೇಮ್ಡ್ ರಿಯಾಕ್ಷನ್ ಪಾರ್ಟ್ದಿಂದ ತೊಗೊಂಡಿರ್ತಾರೆ ಹೌದಾ. ಇಲ್ಲಿ ನೋಡಿ, ಹೌ ಡು ಯು ಕನ್ವರ್ಟ್ ಬೆಂಜಾಯಿಕ್ ಆಸಿಡ್ ಆ್ಯಂಡ್ ಬೆಂಜಮೈಡ್, ಬೆಂಜಾಯಿಕ್ ಆಸಿಡ್ ಟು ಬೆಂಜಮೈಡ್ ಹೌದಾ. ಇಲ್ಲಿ ನೋಡಿ, ಈ ಕ್ವಶನ್ಸ್ ಯಾವ ಥರ ಗೊತ್ತಾ, ಇವು ರಿಯಾಕ್ಷನ್ ಆಫ್ ಕಾರ್ಬೋನಿಲ್ ಕಂಪೌಂಡ್ಸ್ ವಿತ್ ಅಮೋನಿಯಾ ಆ್ಯಂಡ್ ಇಟ್ಸ್ ಡೆರಿವೇಟಿವ್ ಅಂತ ಇದೆ ಹೌದಾ. ಸೊ ಆ ಪಾರ್ಟ್ದಿಂದ ಬರ್ತವೆ ಇವು. ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡಿದರೆ ಹೈಡ್ರೋಜನ್ ಬರುತ್ತೆ, 2,4-DNP ಜೊತೆ ರಿಯಾಕ್ಟ್ ಮಾಡಿದರೆ 2,4-ಫಿನೈಲ್ ಹೈಡ್ರೋಜನ್ ಬರುತ್ತೆ, ಪ್ರೈಮರಿ ಅಮೈನ್ ಜೊತೆ ರಿಯಾಕ್ಟ್ ಮಾಡಿದರೆ ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸು ಸ್ಕಿಪ್ ಬೇಸ್ ಬರುತ್ತೆ. ಅವು ಒಂಚೂರು ಇಂಪಾರ್ಟೆಂಟ್ ಇದ್ದಾವೆ, ನೋಡ್ಕೊಳ್ಳಿ ನೇಮ್ಸ್. ಇಲ್ಲಿ ನೋಡಿ, ಅವರೊಂದು ರಿಯಾಕ್ಷನ್ ಕೊಡ್ತಾರೆ ಈ ಥರ, ನೀವು ಅದನ್ನು ಬರೀಬೇಕು, ಇಕ್ವೇಷನ್ ಬರೀಬೇಕು ಹೌದಾ. ಈ ಥರ ಕ್ವಶನ್ಸು ಬರುತ್ತೆ. ಆಮೇಲೆ ಹೌ ಡು ಯು ಪ್ರಿಪೇರ್ ಅಸಿಟಾಲ್ಡಿಹೈಡ್ ಫ್ರಾಮ್ ಅಸಿಟಾಲ್ ಕ್ಲೋರೈಡ್. ನೋಡಿ, ಇದು ಇದು ರೋಜನ್ಮಂಡ್ ರಿಡಕ್ಷನ್, ರೋಜನ್ಮಂಡ್ ರಿಡಕ್ಷನ್. ಈ ಥರ ಕ್ವಶನ್ ಕೇಳ್ತಾರೆ, ನೇಮ್ ಮಾಡ ಅಂತ ಹೇಳ್ತಾರೆ ಹೌದಾ. ನೇಮ್ ದಿ ರೀಸೆಂಟ್ ಯೂಸ್ಡ್ ಇನ್ ದಿ ಕನ್ವರ್ಷನ್ ಆಫ್ ಕೀಟೋನ್ ಟು ಹೈಡ್ರೋಕಾರ್ಬನ್, ಕೀಟೋನ್ನ ಹೈಡ್ರೋಕಾರ್ಬನ್ ಮಾಡಬೇಕಂತೆ, ರಿಡಕ್ಷನ್ ಮಾಡಬೇಕು ಹೌದಾ. ಯಾವ್ದು ಹೇಳಿ, ವುಲ್ಫ್ ಕಿಸ್ಟ್ ರಿಡಕ್ಷನ್ ಅಥವಾ ಕ್ಲೆಮೆನ್ಸನ್ಸ್ ರಿಡಕ್ಷನ್ ಮಾಡ್ಬೋದು. ಕನಿಜೋಜ್ ರಿಯಾಕ್ಷನ್, ಇಲ್ಲಿ ನೋಡಿ, ಅಸ್ಟಾಲ್ಡಿಹೈಡ್ ಕನಿಜರ್ ರಿಯಾಕ್ಷನ್ ಮಾಡುತ್ತಂತೆ. ರೀಸನ್ ಏನು, ಎಸ್ ಡು ನಾಟ್ ಕಂಟೈನ್ ಅಲ್ಪ ಹೈಡ್ರೋಜನ್. ಆಮೇಲೆ ಇದರಲ್ಲಿ ಮೆಕ್ಯಾನಿಸಮ್ ಅಂತಂದರೆ, ಇದೊಂದು ಮೆಕ್ಯಾನಿಸಮ್ ಇಂಪಾರ್ಟೆಂಟ್ ನೋಡಿ, ಸಿಂಪಲ್ ಇದೆ ಇದು, ಟೂ ಸ್ಟೆಪ್ ಮೆಕ್ಯಾನಿಸಮ್. ಇದೊಂದು ಚೂರು ನೋಡ್ಕೊಳ್ಳಿ, ಎಡಿಷನ್ ಆಫ್ ಎಚ್ಸಿಎನ್ ಹೌದಾ. ಎಲ್ಲ ರಿಯಾಕ್ಷನ್ಸ್ ಇದೇ ಥರ ಆಗುತ್ತೆ, ದೇ ವಿಲ್ ಫಾಲೋ ದಿಸ್ ಮೆಕ್ಯಾನಿಸಮ್. ಆಮೇಲೆ ಈ ಕ್ವಶನ್ಸ್ ರಿಪೀಟ್ ಆಗಿದೆ ನೋಡಿ ಹೌದಾ. ಅವೇ ಒಂದಿಷ್ಟು ಕ್ವಶನ್ಸ್ ಎಲ್ಲ ಏನಾಗ್ತಾವೆ ಅಂದರೆ ರಿಪೀಟ್ ಆಗ್ತಾ ಇರ್ತವೆ, ಒಂಚೂರು ನೋಡುತ್ತಾ ಹೋಗ್ಬೇಕು ಇವನ್ನಷ್ಟೇ ಹೌದಾ. ಅಸಿಡಿಟಿ ಮೇಲೆ ಕ್ವಶನ್ಸ್ ಬಂದಿದೆ ಹೌದಾ, ಹೈಡ್ರೋಜನ್ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ಕೇಳ್ತಾರೆ ಹೌದಾ. ಸಿಂಪಲ್ ಸಿಂಪಲ್ ಇರುತ್ತೆ ಫ್ರೆಂಡ್ಸ್, ಇವುಗಳನ್ನ ಈ ಪ್ರಿವಿಯಸ್ ಇಯರ್ ಕ್ವಶನ್ಗಳನ್ನ ನೀವು ನೀಟಾಗಿ ನೋಡ್ಕೊಂಡು ಹೋದರೆ ಸಾಕು, ದೀಸ್ ಆರ್ ಮೋರ್ ದ್ಯಾನ್ ಸಫಿಷಿಯಂಟ್. ಓಕೆ ಡಿಯರ್ ಫ್ರೆಂಡ್ಸ್, ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ಹೌದಾ. ಸೊ ಡಿಯರ್ ಫ್ರೆಂಡ್ಸ್, ನಾನು ಆಲ್ಮೋಸ್ಟ್ ಎಲ್ಲ ಟಾಪಿಕ್ನು ಮಾಡಿದ್ದೀನಿ, ಈಗ ರಿಮೈನಿಂಗ್ ಟಾಪಿಕ್ಸ್ನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನೀವೇನು ಮಾಡಿ ಅಂತಂದರೆ, ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ಆ ಪ್ಲೇಲಿಸ್ಟ್ ಲಿಂಕ್, ಅದರಲ್ಲಿ ಎಲ್ಲ ವಿಡಿಯೋಗಳು ಇವೆ ನೋಡಿ, ಎಲ್ಲ ಟಾಪಿಕ್ದು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಹೇಳಿದ್ದೀನಿ. ಆಲ್ಸೋ ಐ ಹ್ಯಾವ್ ಗಿವನ್ ಪಾಸಿಂಗ್ ಪ್ಯಾಕೇಜ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.